ಸೂರ್ಯ ನಾನು 4ನೇ ತರಗತಿಯಲ್ಲಿ ಓದುತ್ತಿರುವೆ ಜನನೀ ಶಾರದಾಂ ದೇವಿ ರಾಮಕೃಷ್ಣಂ ಜಗದ್ಗುರು ಪಾರಪತ್ನೇ ಯೋಷತ್ವ ಪ್ರಣಮಾಮಿ ಮೂಮ ರತ್ನಾಕರ ದೌತಪದ ಹಿಮಾಲಯ ಕೀಡಿನಿ ಬ್ರಹ್ಮರಾಜಸಿ ರತ್ನಾಡ್ಯ ವಂದೇ ಭಾರತಮಾತರಂ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯಮಾನ್ಯರಿಗೂ ಹಾಗೂ ಎಡಳ್ಳಿ ಗ್ರಾಮದ ಎಲ್ಲ ಶಾಲೆಗಳ ಪೂಜ್ಯನೀಯ ಗುರುಗಳು ಗುರುಮಾತೆಯರಿಗೂ ಒಲವಿನ ಅಕ್ಕಂದಿರು ಹಾಗೂ ಅಣ್ಣಂದಿರಿಗೂ ನಮಿಸುತ್ತಾ ತಮಗೆಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಅಮೃತ ಮಹೋತ್ಸವದ ಶುಭಕಾಮನೆಗಳು. ಆದ್ಮೇಲೆ ನಮಗೆಲ್ಲ ತಿಳಿದಂತೆ ಬ್ರಿಟಿಷರ ಕಪಿಮುಷ್ಟಿಯಿಂದ ನಮ್ಮ ಭಾರತ 1947 ಆಗಸ್ಟ್ 15ರಂದು ಸ್ವತಂತ್ರಗೊಂಡಿತು. ಆ ಸಂಭ್ರಮಕ್ಕೆ ಈಗ 75 ವಸಂತಗಳು ತುಂಬಿವೆ. ಸ್ವತಂತ್ರ ಎಂಬುದು ಸುಮ್ಮನೆ ಬಂದದ್ದಲ್ಲ ಸ್ನೇಹಿತರೆ. ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಸಂಗೊಳ್ಳಿ ರಾಯಣ್ಣ, ಮಹಾತ್ಮ ಗಾಂಧೀಜಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಕಿತ್ತೂರು ರಾಣಿ ಚೆನ್ನಮ್ಮ, ರಾಜ್ಗುರು, ಮಾದಂಗಲ ತಿಲಕಂತ ಅಸಂಖ್ಯಾತ ಮಹನೀಯರ ತ್ಯಾಗ ಮತ್ತು ಬಲಿದಾನ ಫಲವೇ ಈ ಸ್ವಾತಂತ್ರ್ಯ. ಆ ಎಲ್ಲ ಮಹನೀಯರಿಗೂ ನನ್ನ ಕೋಟಿ ಕೋಟಿ ನಮನಗಳು. ಈ ಸ್ವಾತಂತ್ರ್ಯದ ರಕ್ಷಣೆ ನಮ್ಮೆಲ್ಲರೂ. ಈ ಸಡಗರ ಮತ್ತು ಸಂಭ್ರಮ ಈ ದಿನಕ್ಕಷ್ಟೇ ಸೀಮಿತವಾಗದೆ ನಮ್ಮ ಭಾರತವನ್ನು ವಿಶ್ವಗುರು ಭಾರತವಾಗಿಸಲು ನಾ ನೀವು ಶ್ರಮಿಸೋಣ. ಭಾರತದ ಸಮಗ್ರತೆಯನ್ನು ಕಾಪಾಡಿಕೊಳ್ಳುವುದು ನಮ್ಮ ಆದ್ಯ ಕರ್ತವ್ಯ. ಪ್ರತಿ ಕ್ಷೇತ್ರದಲ್ಲಿ ಭಾರತವನ್ನು ಮುಂಚೂಣಿಯಲ್ಲಿರಿಸಲು ನಾವು ನೀವು ಶ್ರಮಿಸೋಣ. ಸ್ನೇಹಿತರೆ, ಈ ಸಂದರ್ಭದಲ್ಲಿ ಕವಿಗೊಬ್ಬರ ಮಾತು ನೆನಪಾಗುತ್ತಿದೆ. 3100 ಮಂದಿರ ದೈವ ಸಾಗರವಿದ್ದರೆ, ಗಣ್ಯವಿದ್ದರೆ, ಪಿಂಗವಿದ್ದರೆ, ಜ್ಞಾನವಿದ್ದರೆ, ವೇದ ಇದ್ದರೆ, ಶಾಸ್ತ್ರ ಇದ್ದರೆ, ಗಣ ಪರಂಪರೆ ಇದ್ದರೆ, ಏನು ಶಾತಕ ಮನೆಯ ಮಕ್ಕಳ ಮನೆಗೆ ನಿದ್ದಿಸುತ್ತಿದ್ದರೆ ಹೇಳಿ ಎದ್ದೇಳಿ ಗುರು ಮುಟ್ಟವರೆಗೂ ನಿಲ್ಲದಿರಿ ಎಂಬ ಸ್ವಾಮಿ ವಿವೇಕಾನಂದರ ವಾಣಿಯನ್ನು ನಮ್ಮ ಜೀವನದ ಗುರಿಯಾಗಿಸೋಣ. ದೇಶ ಕಾಯುವ ಯೋಧ ಹಾಗೂ ಜಗಕ್ಕೆಲ್ಲ ಅನ್ನ ನೀರು ಅನ್ನದಾತನಗೂ ಎಂದೆಂದಿಗೂ ಮಾಸರಿ ಎಂಬ ಆಶಯದೊಂದಿಗೆ ಮತ್ತೊಮ್ಮೆ ನಿಮ್ಮೆಲ್ಲರನ್ನು ನಮಿಸುತ್ತಾ ವಿರಾಮ ನೀಡುತ್ತೇನೆ. ಜಯ ಹಿಂದ್.